ಕ್ಷೇತ್ರ ಬದಲಿಸ್ತಾರ ಮುರುಗೇಶ್ ನಿರಾಣಿ ಬೀಳಗಿಗೆ ಬಾಯ್ ಬೈ ಹೇಳ್ತಾರ ಸಚಿವ ನಿರಾಣಿ ನಿರಾಣಿ ಇಚ್ಛಿಸಿರೋ ಹೊಸ ಕ್ಷೇತ್ರ ಯಾವುದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಗುಜರಾತ್ ಫಲಿತಾಂಶ ರಾಜ್ಯ ಬಿಜೆಪಿ ನಾಯಕರ ಹುಮ್ಮಸ್ಸನ್ನ ದುಪ್ಪಟ್ಟು ಮಾಡಿದೆ ಅದೇ ರೀತಿ ಗುಜರಾತ್ನ ಒಂದಷ್ಟು ಫಾರ್ಮುಲಾಗಳನ್ನು ರಾಜ್ಯದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಆದರೆ ರಾಜ್ಯ ಬಿ ಜೆ ಪಿ ನಾಯಕರು ಸುತಾರಾಮ್ ಇದಕ್ಕೆ ಒಪ್ತಾ ಇಲ್ಲ ಒಪ್ತಾ ಇಲ್ಲ ಅಂದರೆ ಏನು ಗುಜರಾತ್ ಫಾರ್ಮುಲಾ ಏನು ಏನಕ್ಕೆ ಮಾಡಬೇಕು ಆ ಸ್ಟೇಟಿಗೆ ಅದು ಅಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದು ತವರ ರಾಜ್ಯ ಅವ್ರೇನು ಬೇಕಾದ್ರೂ ಮಾಡ್ತಾರೆ ಹೆಂಗೆ ಬೇಕಾದ್ರೆ ನಡೆಸ್ತಾರೆ ಇಲ್ಲಂಗೆಲ್ಲ ಆಗಲ್ಲ ಯಾಕಂದ್ರೆ ಇಲ್ಲಿ ಒಂದಷ್ಟು ಕಾಂಗ್ರೆಸ್ ಹೋಲ್ಡ್ಸ್ ಇದೆ ಕಾಂಗ್ರೆಸ್ ಒಂದಷ್ಟು ದೊಡ್ಡ ಗ್ರಿಪ್ ಇದೆ ಹೀಗಾಗಿ ನಾವಿಲ್ಲಿ ಗುಜರಾತ್ ಫಾರ್ಮುಲಾ ಮಾಡ್ಕೊಂಡು ಹೋಗ್ಬಿಟ್ರೆ ಮನೆ ಕಡೆಗೆ ಹೋಗ್ಬಿಡ್ತೀವಿ ಕಾಂಗ್ರೆಸ್ ಗೆದ್ದು ಗೆದ್ಬಿಡುತ್ತೆ ಆರಾಮ್ಸೆ ಆಗ್ತೀವಿ ನಮ್ಮದೇ ಪ್ರತಿಷ್ಠೆ ನಮ್ಮದೇ ಪ್ರಾಬಲ್ಯ ಇರುವಂಥ ಜಾಗದಲ್ಲಿ ನಾವು ಗೆಲ್ತೀವಿ ಅಂತ ಗೊತ್ತಿರೋ ಬೇರೆಯವ್ರು ನಿಲ್ಲಿಸ್ತೀವಿ ಅಂದ್ರೆ ಜನ ಒಪ್ತಾರಾ ಇರ್ಬೋದು ಆಕಾಂಕ್ಷಿಗಳು ಅಲ್ವಾ ಆದರೆ ಸತ್ಯ ನಡೀತಿರೋ ಚರ್ಚೆ ಪ್ರಕಾರ ಒಂದಷ್ಟು ಕ್ಷೇತ್ರಗಳನ್ನು ಬದಲಿಸಿದ್ರು ಅಚ್ಚರಿ ಅಚ್ಚರಿ ಪಡಬೇಕಾಗಿಲ್ಲ ಇದು ಬಿ ಜೆ ಪಿಯಿಂದನೂ ಕೂಡ ಮತ್ತು ಏನದು ಕ್ಯಾಂಡಿಡೇಟ್ಗಳ ವೈಯಕ್ತಿಕ ನಿರ್ಧಾರವೂ ಕೂಡ ಹೌದು ವೀಕ್ಷಕರೇ ಇದೀಗ ಮುರುಗೇಶ್ ನಿರಾಣಿ ಅವರು ಕ್ಷೇತ್ರವನ್ನ ಬದಲಿಸ್ತಾರೆ ಅನ್ನೋ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಅವರು ಹಿಂದೆ ಸುಮಾರು ತಿಂಗಳುಗಳ ಹಿಂದೆ ಮಾತಾಡ್ತಾ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಬೀಳಗಿ ಬಿಡಲ್ಲ ನನಗೆ ಬೀಳಿಗೆ ಜನ ಗೆಲ್ಸವ್ರೆ ಅದೇಂಗ್ ನಾನು ಬೀಳ್ಗಿನ ಬಿಟ್ಟು ಹೋಗ್ಬಿಡ್ತೀನಿ ನಾನು ಎರಡು ಸಾವಿರದ ಎಂಟರಲ್ಲೂ ಇಲ್ಲಿ ಗೆದ್ದಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ದೆ ಎರಡು ಸಾವಿರದ ಹದಿಮೂರರಲ್ಲಿ ಸೋತಿದೆ ಇಲ್ಲ ಅಂತ ಹೇಳಲ್ಲ ಹಂಗನ್ಬಿಟ್ಟು ಜನ ನಾನು ಇಲ್ಲಿಂದ ಗೆಲ್ಸವ್ರೆ ನಾನು ಇಲ್ಲಿ ಶಾಸಕನಾದೆ ಇಲ್ಲಿಂದ ಮಿನಿಸ್ಟ್ರದೇ ಅದೇ ಕ್ಷೇತ್ರ ಬದಲಾಯಿಸಲಿ ಅಂತ ಅವ್ರು ಹೇಳ್ಬೋದು ಹೇಳಿದ್ರು ಇಲ್ಲ ಅಂತಲ್ಲ ಹೇಳಿದರು ಆದರೆ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಮುರುಗೇಶ್ ಅವರು ಕ್ಷೇತ್ರವನ್ನು ಬದಲಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ವೀಕ್ಷಕರೇ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ನಂತರ ಬರೋ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ರಾಗಿ ನೋಡಿ ವೀಕ್ಷಕರೇ ಎಸ್ ವೀಕ್ಷಕರೇ ಬೀಳಗಿ ಜನ ನನಗೆ ಗೆಲ್ಸಿರ್ಬೋದು ಆದರೆ ಜಮಖಂಡಿಗೆ ಮೇಲೆ ನನ್ನ ಒಲವು ಜಾಸ್ತಿ ಇದು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಹೌದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲೇ ಹೌದು ಮುರುಗೇಶ್ ನಿರಾಣಿ ಅವರ ಆಪ್ತ ವಲಯದಿಂದ ಕೇಳಬಂದಿದ್ದಂತಹ ಮಾತುಗಳು ಯಾಕಂದ್ರೆ ಜಮಖಂಡಿಯಲ್ಲಿ ಮುರುಗೇಶ್ ಅವರ ಸಾಮ್ರಾಜ್ಯ ಇದೆ ಜಮಖಂಡಿಯಲ್ಲಿ ಮುರುಗೇಶ್ ಅವರ ಒಂದಷ್ಟು ಫ್ಯಾಕ್ಟರಿಗಳಿದೆ ಜಮಖಂಡಿಯಲ್ಲಿ ಮುರುಗೇಶ್ ಅವರ ಸಂಪೂರ್ಣ ವಹಿವಾಟು ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಮನೆ ಒಂದು ಕಡೆ ಆಫೀಸ್ ಒಂದು ಕಡೆ ಯಾಕೆ ಮಾಡ್ಕೊಳ್ಳಿ ಇದು ಸದ್ಯ ನಡೀತಿರೋ ಚರ್ಚೆ ಅಲ್ಲದೆ ಜಮಖಂಡಿಯಲ್ಲಿ ಬಿಜೆಪಿಗೆ ಭದ್ರ ನೆಲೆಯನ್ನು ಕಟ್ಟಿಕೊಡ್ಬೇಕು ಮುರುಗೇಶ್ ನಿರಾಣಿ ಏನು ಅವ್ರ ಸಾಮರ್ಥ್ಯ ಏನು ಅನ್ನೋದು ಎರಡ್ ಸಾವಿರದ ಹದಿನೆಂಟು ಮತ್ತು ಹದಿನೆಂಟು ಎರಡರಲ್ಲೂ ಕೂಡ ನಾವು ತೋರಿಸಿದೀವಿ ಬೀಳಗಿಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮುರುಗೇಶ್ ನಿರಾಣಿ ಅವರು ಹೆಚ್ಚು ಕಡಿಮೆ ಐದು ಸಾವಿರ ಚಿಲ್ಲರೆ ಓಟಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಾಲ್ಕು ಸಾವಿರದ ಒಂಬೈನೂರು ಚಿಲ್ರೆ ಓಟಲ್ ಗೆಲುವನ್ನು ದಾಖಲಿಸ್ತಾರೆ ಅದೇ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸೋತ್ ಬಿಡ್ತಾರೆ ಅವರು ಜೆ ಟಿ ಪಾಟೀಲ್ ವಿರುದ್ಧ ಆಗ ಮುರುಗೇಶ್ ನಿರಾಣಿ ಐವತ್ತೈದು ಸಾವಿರ ಓಟ್ ಅನ್ನು ತಗೊಂಡ್ರೆ ಕಾಂಗ್ರೆಸ್ ಇಂದ ಅರವತ್ತಾರು ಸಾವಿರ ಓಟ್ ಅಂತ ಹೇಳ್ತಾರೆ ಜೆ ಟಿ ಪಾಟೀಲ್ ಎರಡ್ ಸಾವಿರದ ಎಂಟರಲ್ಲಿ ಕೂಡ ಸುಮಾರು ಮೂರ್ ಸಾವಿರ ಚಿಟ್ರೆ ಮೂರು ಸಾವಿರ ಚಿಟ್ರೆ ಓಟ್ ಇಂದ ಮುರುಗೇಶ್ ನಿರಾಣಿ ಗೆದ್ದಿರ್ತಾರೆ ಅಜಯ್ ಕುಮಾರ್ ನಾಯಕ್ ವಿರುದ್ಧ ಅಜಯ್ ಕುಮಾರ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿರ್ತಾರೆ ಹೀಗಾಗಿ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಪ್ರೂವ್ ಮಾಡಾಯಿತು ಬೆಳಿಗ್ಗೆಯಲ್ಲಿ ಜಮಖಂಡಿಗೆ ಹೋದ್ರೆ ನನ್ನದೇ ಒಂದಷ್ಟು ಕಾರ್ಖಾನೆಗಳಿದೆ ಅಲ್ಲಿಯ ಕ ನೌಕರ ವರ್ಗದ ಮತಗಳಿದೆ ಅವು ಆಬ್ವಿಯಸ್ಲಿ ನನ್ನ ಪರವಾಗಿ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಂಚಮಸಾಲಿಯ ಮತಗಳು ಜಮಖಂಡಿಯಲ್ಲಿ ಅತಿ ಹೆಚ್ಚಾಗಿದೆ ಅದು ಹೇಗಾದರೂ ಮಾಡಿ ಅದನ್ನ ಪಿಗೆ ಯಾಕೆ ಬಿಜೆಪಿ ತಾನೇ ಹೋರಾಟ ನಡೆಸ್ತಿರೋದು ಪಂಚಮಸಾಲಿಗೆ ಮೀಸಲಾತಿ ಬೇಕು ಅಂತ ಹೀಗಾಗಿ ಎಲ್ಲಾ ರೀತಿಯಲ್ಲಿ ಕೂಡ ವೈಯಕ್ತಿಕವಾಗಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಜಮಖಂಡಿಯಲ್ಲಿ ಮುರುಗೇಶ್ ನಿರಾಣಿಯವರು ಸ್ಪರ್ಧಿಸಿದ್ರೆ ಪಕ್ಷಕ್ಕೂ ಒಳ್ಳೇದು ಅವ್ರಿಗೂ ಒಳ್ಳೇದು ಇದು ಸ್ವತಃ ಮುರುಗೇಶ್ ನಿರಾಣಿಯವರ ಆಪ್ತ ವಲಯಗಳಿಂದ ಕೇಳಿ ಬರ್ತಿರೋ ಮಾತು ಈ ಹಿಂದೆ ಅವರು ತಮ್ಮ ಮೇಲೆ ಬಂದಿದ್ದಂಥ ಇಂಥ ಪ್ರಶ್ನೆಗಳನ್ನು ಒಂದರ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದರು ನಾನು ಯಾಕೆ ಬೀಳಿಗೆಯನ್ನು ಬಿಟ್ಟು ಹೋಗಿದೆ ಅಂತ ಆದರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಮುರುಗೇಶ್ ನಿರಾಣಿ ಜಮಖಂಡಿಯಲ್ಲಿ ಒಂದು ಜಾದವು ಮಾಡೋಕ್ಕೆ ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಬೀಳಿಗೆಯಲ್ಲಿ ಏನು ಮಾಡ್ತಾರೆ ಬಿ ಜೆ ಪಿಗೆ ಬೀಳಗೆಯಲ್ಲಿ ಬಿ ಜೆ ಪಿಗೆ ಈ ಬಾರಿ ಅವರಿಗೆ ಒಂದು ವೇಳೆ ಮುರುಗೇಶ್ ನಿರಾಣಿಯವರು ಸ್ಪರ್ಧಿಸಿದರೆ ಅಷ್ಟರ ಮಟ್ಟಿಗೆ ಒಲವಿಲ್ಲ ಕಾಂಗ್ರೆಸ್ ಟಫ್ ಫೈಟ್ ಅನ್ನ ಕೊಟ್ಟೆ ಕೊಡುತ್ತೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಜಮಖಂಡಿಯಲ್ಲಿ ಕಾಂಗ್ರೆಸ್ನ ಪ್ರಬಲ ಭದ್ರಕೋಟೆ ನ್ಯಾಮಗೌಡ ಫ್ಯಾಮಿಲಿ ಅವ್ರದ್ದು ಹೇಗಾದ್ರು ಮಾಡಿ ಅದನ್ನ ಛಿದ್ರ ಮಾಡಬೇಕು ಅಂದ್ರೆ ಖಂಡಿತವಾಗ್ಲು ಮುರುಗೇಶ್ ನಿರಾಣಿ ಅವರು ಎಂಟ್ರಿ ಕೊಡ್ಬೇಕು ಅನ್ನೋ ಮಾತುಗಳು ಬರ್ತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಅವರು ಬೀಳಗಿಯಿಂದಲೇ ಸ್ಪರ್ಧಿಸಬೇಕಾ ಅಥವಾ ಜಮಖಂಡಿಯಿಂದ ಸ್ಪರ್ಧಿಸಬೇಕಾ ಅಥವಾ ಅವರು ಎಲ್ಲಿಂದ ಸ್ಪರ್ಧಿಸಿದ್ರು ನಾವು ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತೀರಾ ಜಮಖಂಡಿ ಮತ್ತು ಬೀಳಗಿ ವಿಧಾನಸಭಾ ಕ್ಷೇತ್ರದ ಮತದಾರರು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು